ಅಷ್ಟು ಹೇಳಿ ಒಂದು ಉಪಸಮಾರಕ್ಕೆ ಬರೋಣ ಗಂಟೆ ಮುಕ್ತಾಯಕ್ಕೆ ಬರ್ತಾ ಇದೆ ಅವರು ಹೇಳ್ತಾರೆ ಇಷ್ಟೆಲ್ಲ ವಿಷಯ ಗೊತ್ತಾದ ಮೇಲೆ ಕಸ್ತ ತ್ವತ್ಪದಾಬ್ಜಂ ವಿಸೃಜಾತಿ ವಿಜಹಾತಿ ಪಂಡಿತ ಕಸ್ತತ್ಪದಾಬ್ಜಂ ವಿಜಹಾತಿ ಪಂಡಿತ ಪಂಡಿತ ಅಂದ್ರೆ ನಮ್ಮಲ್ಲಿ ಪಂಡಿತರು ಪಂಡಿತರು ಅಂದ್ರೆ ಎರಡು ಅರ್ಥ ಒಂದು ಶಾಸ್ತ್ರವದವನು ಪಂಡಿತರು ಅಂತ ಮದ್ದು ಕೊಡುವವರು ಪಂಡಿತರು ಮದ್ದು ಕೊಡುವವರು ಪಂಡಿತರು ಪಂಡಿತರ ಶಾಪಿಗೆ ಹೋಗುವ ಅಂತ ಅದು ವಾಸ್ತವಿಕ ಎಲ್ಲ ಕಡೆ ಉಂಟದು ಪಂಡಿತ ಅಂತಂದ್ರೆ ಡಾಕ್ಟರ್ ಅಂತ ಅರ್ಥ ಡಾಕ್ಟರೇಟ್ ಆದವ್ ಆದ್ರೆ ನಾವು ಮದ್ದು ಕೊಡುವವರಿಗೆ ಡಾಕ್ಟರ್ ಅನ್ನೋದು ಡಾಕ್ಟರೇಟ್ ನಿಜವಾದ ವಿದ್ವಾಂಸರನ್ನೆಲ್ಲ ಮದ್ದು ಕೊಡುವ ಡಾಕ್ಟರ್ ಹತ್ರ ಹೋಗೋಣ ಹಾಗೆ ಸಂಸ್ಕೃತದಲ್ಲಿ ಇಂಗ್ಲಿಷ್ನಲ್ಲಿ ಮದ್ದು ಕೊಡುವವರು ಡಾಕ್ಟರ್ ಆದ್ರೂ ಸಂಸ್ಕೃತ ಪಂಡಿತರು ಮದ್ದು ಕೊಡುವವರ ವಸ್ತುತಃ ಡಾಕ್ಟರ್ ಅಂದ್ರೆ ಒಂದು ಸಬ್ಜೆಕ್ಟ್ನಲ್ಲಿ ಮಾಸ್ಟ್ರಿ ಮಾಡಿದವರು ಡಾಕ್ಟರ್ ಆಫ್ ಫಿಲಾಸಫಿ ಡಾಕ್ಟರ್ ಆಫ್ ಮೆಡಿಸಿನ್ ಆಗಬೇಕಾಗಿಲ್ಲ ಡಾಕ್ಟರ್ ಆಫ್ ಲಿಟ್ರೇಚರ್ ಎನಿಥಿಂಗ್ ಹಿ ಕ್ಯಾನ್ ಬಿ ಹಾಗೆಯೇ ಪಂಡಿತ ಅಂದ್ರೆ ನಿಜವಾದ ಅರ್ಥ ಏನು ಗೊತ್ತಂತ ಪಂಡ ಉಳ್ಳವನು ಅಂತ ಪಂಡ ಅಂದ್ರೆ ಕಾಶಿಯಲ್ಲಿರುವ ಪಂಡಗಳಲ್ಲ ಪಂಡ ಅಂತಂದ್ರೆ ಭಗವದ್ ವಿಷಯಕವಾದ ತತ್ವಜ್ಞಾನಕ್ಕೆ ಪಂಡ ಪಂಡ ಅಂದ್ರೆ ತತ್ವಜ್ಞಾನ ಅದು ಉಳ್ಳವನು ಪಂಡಿತ ಯಾರಿಗೆ ಯಥಾರ್ಥ ಜ್ಞಾನ ಇದೆ ಅವನು ಪಂಡಿತ ಶಾಲು ಹಾಕೊಂಡವರಲ್ಲ ಬಂಗಾರದ ಪದಕ ಹಾಕೊಂಡವರಲ್ಲ ಜ್ಞಾನ ಉಳ್ಳವರು ಪಂಡಿತರು ಅವ ಹೇಳ್ತಾನೆ ಕಸ್ತ್ವತ್ ಪದಾಬ್ಜಂ ವಿಜಹಾತಿ ಪಂಡಿತ ಯಾರಿಗೆ ಸತ್ಯದ ಅರಿವು ಬಂದಿದೆ ಅವ ಯಾರವನು ನಿನ್ನ ಪಾದದ ರುಚಿಯನ್ನು ಬಿಟ್ಟು ಬೇರೆ ಕಡೆಗೆ ಹೋದ ಯಾರು ಬಿಡ್ತಾನೆ ಭಗವಂತನ ಪದಾಬ್ಜವನ್ನು ಕಸ್ತ್ವತ್ ಪದಾಬ್ಜಂ ವಿಜಹಾತಿ ಯಾರವ ಬಿಟ್ಟು ಹೋಗ್ತಾನೆ ಯಾರು ಬಿಟ್ಟು ಹೋಗ್ತಾನೋ ಅವನು ಪಂಡಿತ ಅಲ್ಲ ಕಸ್ತ್ವತ್ ಪದಾಬ್ಜಂ ವಿಜಹಾತಿ ಪಂಡಿತ ಯಾಕೆಂದರೆ ಯತ್ತೇ ಪುಮಾನ್ ಅತ್ಯಯಂ ಅಬ್ಜಕೇತನ ವಿಶಂಕಯ ಅಸ್ಮದ್ ಗುರು ಅರ್ಚತಿ ಸ್ಮಯತ್ ಅಂತಾನೆ ಯಾರ್ಯಾರ ಕಥೆ ಬೇಡಪ್ಪ ನನ್ನ ಗುರುಗಳೇ ನಿನ್ನ ಶಿಷ್ಯರು ಅಸ್ಮದ್ ಗುರು ಅಂತ ಶಿವ ಹೇಳೋದು ನಮ್ಮ ಗುರುಗಳು ಅಂದ್ರೆ ಚತುರ್ಮುಖ ಬ್ರಹ್ಮ ನಮ್ಮ ಗುರುಗಳು ನಿನ್ನ ಆರಾಧಕರು ಯಾರು ಯತ್ತೇ ಪುಮಾನ್ ನಿನ್ನ ಮಗ ತೇ ಪುಮಾನ್ ನಿನ್ನವನೇ ಅವನು ಪುಮಾನ್ ಅಂದ್ರೆ ಜೀವಕಲೆಯ ಅಭಿಮಾನಿ ದೇವತೆ ಸಮಸ್ತ ಜೀವಗಳ ಅಭಿಮಾನಿ ದೇವತೆ ಅವನು ನಿನ್ನವನು ನಿನ್ನ ಮಗ ಅವನು ತೇ ಪುಮಾನ್ ಯಾರವ ಅಯಂ ಅಬ್ಜಕೇತನ ಕಮಲದಲ್ಲಿರೋ ಕಮಲದಲ್ಲಿ ನೆಲೆಸಿರತಕ್ಕ ನಿನ್ನ ಮಗ ಇದ್ದಾನಲ್ವ ಅವನು ವಿಶಂಕಯ ಅರ್ಚತಿ ನಿರಂತರ ನಿಶಂಕೆಯನ್ನು ನಿನ್ನ ಆರಾಧನೆ ಮಾಡ್ತಾ ಇದ್ದಾನೆ ಯಾರವ ಅಸ್ಮದ್ ಗುರು ನಮಗೆ ಗುರುಗಳು ಅವರು ಅವರ ಶಿಷ್ಯರು ನಾವು ಅವನೇ ಭಗವಂತನ ಭಕ್ತರು ನಮ್ಮ ಕಥೆ ಏನಪ್ಪ ವಿಶಂಕಯ ಅಸ್ಮದ್ ಗುರು ಅರ್ಚತಿ ಸ್ಮಯತ್ ಅದನ್ನ ನಮ್ಮ ಗುರುಗಳು ಮಾತ್ರ ಅಲ್ಲ ವಿನೋಪಪತ್ತಿಂ ಮನವಶ್ಚತುರ್ದಶ 14 ಮನ್ವಂತರದಲ್ಲಿ ಇರ್ತಕ್ಕ ಮನುಗಳು ಎಲ್ಲಾ ಜ್ಞಾನಿಗಳು ಯಾಕೆಂದ್ರೆ 14 ಮನುಗಳು ಮಾತ್ರ ಅಲ್ಲ 14 ಮನುಗಳು ಅಂತ ಅರ್ಥ ಮಾಡ್ತಾರೆ 14 ಮನುಗಳು ಅಂತ ಅರ್ಥ ಮಾಡೋ ತಪ್ಪು ಯಾಕೆಂದ್ರೆ 14 ಮನುಗಳು ಇಲ್ಲ ಅದ್ರಲ್ಲಿ ಒಂದು ಮನ್ವಂತರದಲ್ಲಿ ತಾಪಸ ಅಂತ ಭಗವಂತನೇ ಇರೋದು 13 ಮನುಗಳು ಇರೋದು ಭಗವಂತರು ಉಪಾಸನೆ ಮಾಡುವುದು ಅದರಿಂದ ಮನವಹ ಅಂತ ಅನ್ನೋದಕ್ಕೆ ಜ್ಞಾನಿಗಳು ಅಂತ ಅರ್ಥ ಯದ್ವೈ ಮನುರವದ ತತ್ ಭೇಷಜಂ ಜ್ಞಾನಿಗಳು ಏನು ಹೇಳಿದ್ರೋ ಅದು ನಿನ್ನ ಜೀವನಕ್ಕೆ ಮದ್ದು ಅಂತ ಹೇಳ್ತೇವೆ ಅದು ಮನು ಅಂದ್ರೆ ಚತುರ್ದಶ ಮನ್ನು ಮನವಹ ಅಂದ್ರೆ 14 ಮನ್ವಂತರಗಳಲ್ಲಿ ಆಗಿರೋದ ಎಲ್ಲಾ ಜ್ಞಾನಿಗಳು ನಿನ್ನನ್ನು ಒಪ್ಪಿಕೊಂಡಿದ್ದಾರೆ ಯಾವುದಕ್ಕೆ ವಿನಾ ಉಪಪತ್ತಿಂ ಇದು ಬಹಳ ಮುಖ್ಯವಾದ ಶಬ್ದ ವಿನಾ ಉಪಪತ್ತಿಂ ಅಂದ್ರೆ ದೇವರನ್ನು ಭಕ್ತಿ ಮಾಡಿದ್ರೆ ಏನ್ ಲಾಭ ಹಾಗೆಲ್ಲ ಕೇಳುವರಿದ್ದಾಗಿರೋದು ನಮ್ಗೇನ್ ಪ್ರಾಫಿಟ್ಟು ಏನ್ ಸಿಗುತ್ತೆ ನಾವು ಬಿಸ್ನೆಸ್ ಮಾಡಿದ್ರೆ ದುಡ್ಡು ಸಿಗುತ್ತೆ ನಮ್ಮ ದೇವ್ರ ನಮ್ಮಿಂದ ಏನ್ ಸಿಗುತ್ತೆ ಈ ಪ್ರಶ್ನೆ ಮಾಡಲಿಲ್ಲ ಅವರು ವಿನಾ ಉಪಪತ್ತಿ ವಿನಾ ಎನಿ ವಿದೌಟ್ ಎನಿ ಆರ್ಗ್ಯುಮೆಂಟ್ ಸರೆಂಡರ್ ಆದರು ಭಗವಂತನೇ ಯಾಕೆಂದ್ರೆ ಜ್ಞಾನಿಗಳಿದ್ದರು ಆ ಉಪಪತ್ತಿ ಅಂದ್ರೆ ಅದಕ್ಕೆ ಇದು ಸಂಬಂಧ ಅದರಿಂದ ಇದು ಲಾಭ ಇಷ್ಟು ಲಾಭ ಇದೆ ಅದನ್ನು ದೇವರ ಭಕ್ತಿ ಮಾಡಬೇಕು ಯಾರು ದೇವರ ಭಕ್ತಿಯನ್ನು ಹೀಗೆ ದುಡ್ಡಿನ ಲೆಕ್ಕಾಚಾರ ಮಾಡಬೇಕು ವಿನಾ ಉಪಪತ್ತಿ ಮನವಶ್ಚತುರ್ದಶ ಹಾಗಾಗಿ ಈ ಎಲ್ಲ ಮನ್ವಂತರದ ಜ್ಞಾನಿಗಳು ಎಲ್ಲಕ್ಕಿಂತ ನನ್ನ ಮುಖ್ಯ ನನ್ನ ಗುರುಗಳೇ ನನ್ನನ್ನು ಸೃಷ್ಟಿ ಮಾಡಿದ ಚತುರ್ಮುಖನೇ ಭಗವಂತನ ದೊಡ್ಡ ಭಕ್ತ ವಿಶಂಕಯ ಅರ್ಚತಿ ಅಂತ ಅವನು ಯಾವತ್ತೂ ದೇವರನ್ನ ಧ್ಯಾನ ಮಾಡಬಹುದು ಶಂಕಾನೇ ಸಂಶಯವೇ ಬರಲಿಲ್ಲ ನಿಶಂಕವಾಗಿ ನಿರಂತರ ಭಗವಂತನ ಧ್ಯಾನ ಮಾಡಿದ್ರು ಅಂಥ ಭಗವಂತನನ್ನ ನಿನಗೆ ಹೇಳ್ತಾ ಇದ್ದೇನೆ ನೀನು ಧ್ಯಾನ ಮಾಡು ಈ ಮಕ್ಕಳಿಗೆ ಕೊನೆಗೆ ಒಂದು ಮಾತು ಹೇಳ್ತಾರೆ ಬಹಳ ಅದ್ಭುತವಾದ ಆ ದೇವರ ಅನುಭವ ದಿನಾ ನಮಗೆ ಆಗುತ್ತಪ್ಪ ಆದರೂ ನಾವು ಮರೀತೇವೆ ಅಂತ ಹೇಳಿ ಮುಕ್ತಾಯ ಮಾಡಿ ಇದು ಕೊನೆಯ ಆ ರುದ್ರಗೀತೆಯ ಕೊನೆಯ ಶ್ಲೋಕ ಹೇಳ್ತಾರೆ ಯತ್ ಸ್ಪೃಷ್ಟೋ ಅಹರಹ ತಕ್ತ ಕ್ಲೇಶ ಶೇತೆ
ಯತ್ ಸ್ಪೃಷ್ಟ ದಿನಾ ಭಗವಂತನ ಸ್ಪರ್ಶ ಆಗತ್ತಪ್ಪ ನಿಮಗೆ, ಆದರೂ ಭಗವಂತನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತೀರಲ್ಲ. ಯತ್ ಸ್ಪೃಷ್ಟ ಅಹರಹ, ಪ್ರತಿ ದಿವಸ ಭಗವಂತನ ಸ್ಪರ್ಶ ಈ ಜೀವಕ್ಕಾಗ್ತಾ ಇದೆ. ಆವಾಗ ಯಾವಾಗ ನಿಮಗೆ ಭಗವಂತನ ಸ್ಪರ್ಶ ಆಯಿತೋ ಆವಾಗ ದುಃಖವೇ ಇರೋದಿಲ್ಲ. ದುಃಖ ಇಲ್ಲದಂತಹ ಒಂದು ಸ್ಥಿತಿ ಪ್ರತಿದಿನ ನೀವು ಅನುಭವಿಸ್ತೀರಿ. ಆವಾಗ ಶೇತೆ, ಏನ್ ಶೇತೆ? ಅಮೃತ ಅಂಬುಧವು, ಶೇತೆ ಅಮೃತ ಅಂಬುಧವು. ಆಗ ತ್ರಿಕೋನ ಪಂಡಿತರು ಈ ಮಾತನ್ನು ಉಪಯೋಗಿಸ್ತಾರೆ. ಆಚಾರ್ಯ ಮಧ್ವರ ಪ್ರವಚನ ಕೇಳುವಾಗ ಅಮೃತ ಸಮುದ್ರಾವಗಾಹೀವ ಪ್ರವಚನ ಕೇಳ್ತಾ ಇದ್ರೆ ಅಮೃತದ ಸಮುದ್ರದಲ್ಲಿ ಮುಳುಗಿಬಿಟ್ಟೆವು ಅಂತ ಅನಿಸುತ್ತೆ, ಅದರಿಂದ ಹೊರಗೆ ಬರಬೇಕು ಅಂತ ಅನಿಸೋಲ್ಲ ಅಂತ. ಹಾಗೆ ಅಮೃತಾಂಬುಧಿ, ಪ್ರತಿ ದಿವಸ ಅಮೃತದ ಕಡಲಲ್ಲಿ ಮುಳುಗುತ್ತೀಯ ನೀನು. ಪ್ರತಿ ದಿವಸ ಮುಕ್ತ ಕ್ಲೇಶ, ದುಃಖದ ಸ್ಪರ್ಶವೇ ಇಲ್ಲದ ಕ್ಷಣಗಳನ್ನು ಕಲಿತೀಯ. ಅದು ಯಾಕೆ? ಆಗ ನೀನು ಭಗವಂತನನ್ನು ಮುಟ್ಟಿಕೊಂಡಿದ್ದಿ, ಭಗವಂತನ ಜೊತೆಗೆ ಇದ್ದಿ. ಅಹರಹ, ಎವ್ರಿ ಡೇ ಯು ಹ್ಯಾವ್ ದಿಸ್ ಎಕ್ಸ್ಪೀರಿಯನ್ಸ್. ಆದರೂ ದೇವರು ಗೊತ್ತಿಲ್ಲ ಅಂತಲ್ವಾ? ಯಾವುದದು? ರಾತ್ರಿಯಲ್ಲಿ ನಿದ್ರೆಯಲ್ಲಿ, ನಿದ್ರೆಯಲ್ಲಿ ದುಃಖವೇ ಆಗೋದಿಲ್ಲ. ನಮಗೆ ದುಃಖ ಅಂತಿದ್ರೆ ಎಚ್ಚರದಲ್ಲಿ ಮಾತ್ರ, ಅಥವಾ ಕನಸಿನಲ್ಲಿ. ಕನಸಿನಲ್ಲಿ ಕೆಟ್ಟ ಕನಸು ಬಿದ್ದು ದುಃಖ ಆಗತ್ತೆ. ನಿದ್ರೆಯಲ್ಲಿ ದುಃಖ ಆಗದ್ದು ಉಂಟೋ ಯಾರಿಗಾದರೂ ಅಂತ ಕೇಳ್ತಾನೆ ಶಿವ. ಯಾಕೆ ಗೊತ್ತುಂಟ? ಅವನು ದೊಡ್ಡ ಸಮಸ್ಯೆ ಅಂದ್ರೆ ಎಚ್ಚರದ ಮೇಲೆ ಅವನಿಗೆ ನಿಯಂತ್ರಣ ಇದೆ, ಮನೋಭಿಮಾನಿವ. ಕನಸಿನ ಮೇಲೆ ಅವನಿಗೆ ನಿಯಂತ್ರಣ ಇದೆ, ಅವನೇ ದುಃಖ ಕೊಡೋನು. ನಿದ್ರೆಯಲ್ಲಿ ಅವನಿಗೆ ಮನಸ್ಸಿನ ಕೆಲಸ ಮಾಡೋಲ್ಲ. ಅವ್ನು ನನ್ನ ಫೀಲ್ಡೇ ಅಲ್ಲಪ್ಪ, ಅದು ಭಗವಂತನ ಕ್ಷೇತ್ರ. ಅದು ನಾನು ಅದನ್ನು ಬಿಟ್ಟುಕೊಟ್ಬಿಟ್ಟೆ. ನಿದ್ರೆಯಲ್ಲಿ ನನ್ನ ಕೆಲಸವೇ ಇಲ್ಲ. ಬಹಳ ಕಷ್ಟ, ತುಂಬಾ ಕಷ್ಟ. ಯಾಕೆಂದ್ರೆ ಜನರಿಗೆ ಕನ್ವಿನ್ಸ್ ಮಾಡೋದು ಎಷ್ಟು ಕಷ್ಟ ಅಂತ ಈಗ ಅರ್ಥ ಆಗ್ತಾ ಇದೆ ನನಗೆ. ಈ ಫೋನ್ ವಿಷಯದ ಬಗ್ಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗದವನು ವೇದಾಂತದ ವಿಷಯ ಏನು ಕನ್ವಿನ್ಸ್ ಮಾಡೋದು, ಅಧ್ಯಾತ್ಮದ ವಿಷಯ ಏನು ಕನ್ವಿನ್ಸ್ ಮಾಡೋದು, ಬಹಳ ಕಷ್ಟ. ಅವನು ಹೇಳ್ತಾನೆ ಯತ್ಸ್ಪೃಷ್ಟ ನಿದ್ರೆಯಲ್ಲಿ ಪ್ರಾಜ್ಞಮ್ಯದಾಲಿಂಗತಿ ಅಂತ. ಭಗವಂತ ಜೀವ ಇಲ್ಲಿರ್ತಾನೆ, ಎಚ್ಚರದಲ್ಲಿ ಭಗವಂತ ಇಲ್ಲಿರ್ತಾನೆ. ಎಷ್ಟು ದೂರ ನೋಡಿ, ಅದನ್ನ ಭಗವಂತನ ವಿಷಯ ಗೊತ್ತೇ ಇರೋದಿಲ್ಲ. ವ್ಯವಹಾರವೇ, ಬರೀ ಮೊಬೈಲು, ವ್ಯವಹಾರ, ದುಡ್ಡು. ಭಗವಂತ ಇಲ್ಲಿರ್ತಾನೆ. ಇಲ್ಲಿಂದ ಕನಸಿಗಾಗುವಾಗ ಇಲ್ಲಿ ಬರ್ತಾನೆ. ಅದೇ ಕನಸು, ಜೀವ ಇಲ್ಲೇ ಇರ್ತಾನೆ, ಕನಸು ನೋಡುವ ಭಗವಂತನ ಹತ್ತಿರ ಇರೋಲ್ಲ. ನಿದ್ರೆಯಲ್ಲಿ ಭಗವಂತ ಹೃತ್ಕ ಮಲಕ್ ಬಂದ, ಭಗವಂತನ ಕಡೆಯಲ್ಲಿ ಮಲಗಿದ ಜೀವ. ಈ ಸ್ಪರ್ಶವೇ ನಿನಗೆ ಆಗ ಆನಂದವನ್ನು ಕೊಡೋದು, ದುಃಖವೇ ಆಗೋದಿಲ್ಲ. ಯಾಕೆ ಆಗುವುದಿಲ್ಲ ಅಂತ ಯೋಚನೆ ಮಾಡಿದ್ದೀಯಾ? ಯತ್ ಸ್ಪೃಷ್ಟ ಅಹರಹ ತಕ್ತ ಕ್ಲೇಶ, ಯಾವತ್ತೂ ದುಃಖ ಆಗುವುದಿಲ್ಲ. ಪ್ರತಿ ದಿವಸ ಈ ಅನುಭವ ಇದೆ. ಆಗ ಏನು ಶೇತೆ ಅಮೃತಾಂಬುಧವು, ಅಮೃತದ ಕಡಲಲ್ಲಿ ಮುಳುಗಿ ಮಲಗ್ತೀಯಲ್ಲ, ಎಂದೂ ದುಃಖದ ಸ್ಪರ್ಶ ಆಗೋದಿಲ್ಲ. ಆದರೂ ಗೊತ್ತಾಗಲಿಲ್ಲ ಅಲ್ಲ, ಅದಕ್ಕೆ ಹೇಳ್ತಾರ ತಾವದ್ವೇದ ಅಂತ. ಅಷ್ಟೇ ಗೊತ್ತಿರೋದು ನಿನಗೆ, ಅದು ತಮಾಷೆ. ಅಷ್ಟೇ ಗೊತ್ತಿರೋದು, ಏನು ನಿದ್ರೆ ಬಂತು ಸುಖ ಆಯಿತು ಅಂತ. ಆದರೆ ಭಗವಂತ ಗೊತ್ತಿಲ್ಲ. ತಾವದ್ವೇದಾಥ ಯತ್ತೇ ಅಂಘ್ರಿಂ, ಭಗವಂತನ ಪಾದದ ಅರಿವು ಅಷ್ಟೇ. ಏನಂದ್ರೆ ನಿದ್ರೆ ಸುಖ ಆಯ್ತು, ಭಾರಿ ಆನಂದ ಆಯ್ತು, ಒಂದು ಚೂರು ದುಃಖ ಇರಲಿಲ್ಲ, ಬೆಳಗಿನ ತನಕ ಆನಂದವಾಗಿ ನಿದ್ರೆ ಬಂತು. ಅಷ್ಟೇ ಗೊತ್ತಿರೋದು ನಿನಗೆ, ಯಾಕೆ ಆನಂದ ಆಯ್ತು ಅನ್ನೋದೇ. ತಾವದ್ವೇದಾಥತೆ ಯತ್ತೇ ಅಂಘ್ರಿಂ ತತ್ತೇ, ನಿನ್ನ ಪಾದ ಭಗವಂತನ ಪಾದದ ಅರಿವು ನಿದ್ರೆ, ಅದು ನಿದ್ರೆ, ಎಚ್ಚರ ಇಲ್ಲ. ಭಗವಂತನ ಒಟ್ಟಿಗಿದೆ ನನಗೆ ಎಚ್ಚರ ಇಲ್ಲದ ಅರಿವು. ಜನೋ ಅನುಸ್ಮರತೆ ಹೆಚ್ಚು ತಕ್ಕದ್ದು, ಜನರು ಯಾವಾಗಲೂ ಸ್ಮರಣೆ ಮಾಡ್ತಾರೆ ನಿನ್ನನ್ನು. ಹೇಳ್ತಾರೆ ನಿದ್ರೆ ಬರಬೇಕು ಅಂತ, ನಿದ್ರೆಯನ್ನು ಸ್ಮರಣೆ ಮಾಡ್ತಾರೆ. ಅಯ್ಯೋಪ್ಪ ಒಮ್ಮೆ ನಿದ್ರೆ ಬಂದ್ರೆ ಸಾಕು, ಇಲ್ಲ ಡಾಕ್ಟರ್ ಸ್ವಾಮಿ ಒಂದು ನಿದ್ರೆ ಗುಳಿಗೆ ಕೊಡಿ, ನಿದ್ರೆ ಬರೋಲ್ಲ. ಇಷ್ಟು ಸ್ಮರಣೆ ಮಾಡ್ತಾರಲ್ಲ, ಅಷ್ಟೇ ನಿನ್ನ ಸ್ಮರಣೆ ಜನರಿಗಿರೋದು. ನಿದ್ರೆ ಗುಳಿಗೆಯ ಮೂಲಕ, ನಿದ್ರೆಯ ಮೂಲಕ ನಿನ್ನ ಸ್ಮರಣೆ ಬೇರೆ ಯಾವುದೂ ಇಲ್ಲ. ತಾವದ್ವೇದಾಥ ತತ್ತೆ ಅಂಗ್ರಿಂ ಜನೋ ಅನುಸ್ಮರತೆ ಹೆಚ್ಚು ತತ್ತೆ, ಇಷ್ಟೇ. ಅದರ ಆಚೆಗೆ ಹೋಗೋದಿಲ್ಲ ಈ ಜೀವ ಅಂತ. ಹಾಗಾಗಿ ಇದು ನಾನು ಜಗತ್ತನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಈ ಮಂತ್ರವನ್ನು ಜಪಿಸು ಅಂತ ಚತುರ್ಮುಖ ನನಗೆ ಉಪದೇಶ ಮಾಡಿತ್ತು. ಅದರಿಂದ ನಾನು ಸೃಷ್ಟಿ ವಿಸ್ತಾರ ಮಾಡಿದೆ. ನೀವು ಇದನ್ನು ಜಪ ಮಾಡಿ, ನೀವು ಸಾಧನೆ ಮಾಡಿ, ಸೃಷ್ಟಿ ವಿಸ್ತಾರ ಮಾಡಿ ಅಂತ ಆ ಹುಡುಗರಿಗೆ ಉಪದೇಶ ಮಾಡಿ ಶಿವ ಅಂತರ್ಧಾನ ಆಗಿಬಿಡ್ತಾನೆ. ಶಿವ ಹೊರಟು ಹೋಗ್ತಾನೆ. ಆ 10 ಜನ ಪ್ರಚೇತಸರು ಕೂಡ ಸಮುದ್ರದಲ್ಲಿ ಮುಳುಗಿ ಅನೇಕ ಕಾಲ ತಪಸ್ಸು ಮಾಡಿ ಈ ಇದನ್ನು ಜಪ ಮಾಡ್ತಾ ಭಗವಂತನ ಉಳಿಸಿಕೊಳ್ಳಿಕ್ಕೋಸ್ಕರ ತಪಸ್ಸಿಗೋಸ್ಕರ ತೆರಳುತ್ತಾರೆ. ಅಲ್ಲಿ ಒಂದು ಘಟ್ಟ ಮುಗಿಯಿತು. ಅವ್ರ ತಪಸ್ಸು ಮುಗಿದ ಮೇಲೆ ಏನಾಯಿತು ಅನ್ನೋದನ್ನು ಇನ್ನೊಮ್ಮೆ ಸೇರಿದಾಗ ನೋಡೋಣ.
ಅಲ್ಲಿಗೆ ಇವತ್ತಿಗೆ ಈ ರುದ್ರಗೀತೆಯ ಚಿಂತನವನ್ನು ಮುಗಿಸೋಣ. ಅಂದರೆ ಅಧ್ಯಾತ್ಮದಲ್ಲಿ ಹೇಳಬೇಕಾದ ಎಲ್ಲವನ್ನು ಹೇಳಿಬಿಟ್ಟಿದ್ದಾನೆ, ಎಲ್ಲವನ್ನು ಹೇಳಿಬಿಟ್ಟಿದ್ದಾನೆ. ಇನ್ನು ಈ ಬೇರೆ ಬೇರೆ ನಾವು ಅಧ್ಯಾತ್ಮಕ್ಕೆ ತಿಳ್ಕೊಳ್ಳಿ ಇನ್ನೊಂದು ಗ್ರಂಥವನ್ನು ಓದುವುದೇ ಬೇಡ. ಅಷ್ಟು ಅಷ್ಟು ಅದ್ಭುತವಾದ ಒಂದು ರುದ್ರಗೀತೆ ಇದು. ಇಡೀ ಜೀವನದ ಬದುಕಿನ ಸಾಧನೆಯ ಎಲ್ಲ ಸಾಧಕ ಬಾಧಕಗಳು ಹೇಗೆ ಅನುಸಂಧಾನ ಇರಬೇಕು, ಅಧ್ಯಾತ್ಮದ ಬಗ್ಗೆ ಬದುಕಿನ ಬಗ್ಗೆ ಎಲ್ಲ ಹೇಳಿಬಿಟ್ಟು, ನಮ್ಮ ಕರ್ಮ ನಮ್ಮ ಜ್ಞಾನ ಎಲ್ಲದರ ಬಗ್ಗೆ ಕರಾರವಾಕಾಗಿ ಹೇಳಿಬಿಟ್ಟ. ಅದು ಶಿವನ ಮೂಲಕ ಬಂದಿರತಕ್ಕ ಒಂದು ಯಥಾರ್ಥ ಜ್ಞಾನದ ಅಮೃತ ರಸಧಾರೆ, ಅದನ್ನು ನಾವು ಕೇಳಿದೆವು. ಈ ಬಾರಿಯ ರುದ್ರ ಚಿಂತನ ಅಷ್ಟೇ ಅಲ್ಲ, ಭಾಗವತ ಚಿಂತನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇನ್ನೊಮ್ಮೆ ನಾವು ಯಾವಾಗ ಒಟ್ಟಾಗ್ತೇವೆ ಗೊತ್ತಿಲ್ಲ, ಅದು ರುದ್ರನಿಗೆ ಮತ್ತು ಭಗವಂತನಿಗೆ ಗೊತ್ತು. ಅವರು ಒಟ್ಟು ಮಾಡಿದಾಗ ಮತ್ತೆ ಅದರ ಮುಂದಿನ ಕಥಾಭಾಗವನ್ನು ನೋಡೋಣ. ನಾಳೆ ಇದರ ಮುಂದುವರಿಕೆ ಅಲ್ಲ, ನಾಳೆ ಅಲ್ಲಿಯೂ ಭಾಗವತವೇ ಇರೋದು. ಆದರೆ ಇದು ನಾಲ್ಕನೇ ಸ್ಕಂಧ, ಅಲ್ಲಿ ಮಾಡ್ತಾ ಇರೋದು ಲಕ್ಷ್ಮೀ ಹೃದಯ ಆರನೇ ಸ್ಕಂಧ, ಅದರ ಮುಂದುವರಿಕೆ ಅಲ್ಲಿ ಆಗತ್ತೆ. ಮತ್ತೊಮ್ಮೆ ಸೇರಿದಾಗ ಇದರ ಮುಂದುವರಿಕೆ ನೋಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆ.